ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಚಿತ್ರದುರ್ಗ ಎಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದೇ ಶೌರ್ಯ, ವೀರತ್ವವನ್ನು ಪ್ರತಿಪಾದಿಸುವಂತಹ ಚಿತ್ರದುರ್ಗದ ದುರ್ಗಮ ಕೋಟೆ, ಚಂದ್ರವಳ್ಳಿ ಕೆರೆ ಹಾಗೂ ಗುಹೆ, ಹಾಗೂ ಚಳಿಗಾಲದಲ್ಲಿಯೂ ಮೈ ಕಾವೇರಿಸುವಂತಹ ರಣಬಿಸಿಲು, ಮತ್ತು ಸುತ್ತಮುತ್ತಲು ಕತ್ತೆತ್ತಿ ನೋಡಿದರೆಲ್ಲ ಕಾಣಸಿಗುವಂತಹ ವಿದ್ಯುತ್ ಉತ್ಪಾದಿಸುವ ಗಾಳಿಯಂತ್ರಗಳು ಅಥವಾ ವಿಂಡ್ ಮಿಲ್ಸ್ಗಳು. ಐತಿಹಾಸಿಕ ಹಿನ್ನೆಲೆಯ ಪ್ರವಾಸಿ ತಾಣವಾಗಿರುವ ಕೋಟೆನಾಡು ಚಿತ್ರದುರ್ಗ ಕೇವಲ ಬಂಡೆಗಳಿಂದ ಕೂಡಿರುವ ಬಯಲುಸೀಮೆ ಎಂದೇ ಜನರು ಭಾವಿಸುತ್ತಾರೆ. ಆದರೆ ಬಯಲು ಸೀಮೆಯ ಪ್ರದೇಶವಾದ ಚಿತ್ರದುರ್ಗದಲ್ಲಿ ಮಲೆನಾಡನ್ನೇ ನಾಚಿಸುವಂತಹ ಗಿರಿಧಾಮ ಹೊಂದಿರುವುದು ಬಹುಶಃ ಬಹಳಷ್ಟು ಜನರಿಗೆ ತಿಳಿದಿರುವುದೇ ಇಲ್ಲ. ಚಿತ್ರದುರ್ಗದ ಐತಿಹಾಸಿಕ ಕೋಟೆಯನ್ನು ನೋಡಲು ಪ್ರತಿನಿತ್ಯ ಪ್ರವಾಸಿಗರ ದಂಡೇ ಆಗಮಿಸುತ್ತದೆ. ಆದರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬೆಟ್ಟಕ್ಕೆ ಹೊಂದಿಕೊಂಡಿರುವಂತೆ ಒಂದು ಅದ್ಭುತ ಗಿರಿಧಾಮವಿದೆ. ಈ ಗಿರಿಧಾಮವನ್ನು ನೋಡದೆ ತೆರಳಿದರೆ ತಮ್ಮ ಚಿತ್ರದುರ್ಗದ ಪ್ರವಾಸ ಅಪೂರ್ಣವೇ ಸರಿ. ನಮ್ಮ ಕನ್ನಡ ಚಲನಚಿತ್ರರಂಗದ ಐತಿಹಾಸಿಕ ಚಿತ್ರವೆಂದು ಕರೆಸಿಕೊಳ್ಳುವ ನಾಗರಾವು ಚಲನಚಿತ್ರದಲ್ಲಿ ಪುಟ್ಟಣ ಕಣಗಾಲ್ರವರು ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಎಂಬ ಅದ್ಭುತ ಗೀತೆಯನ್ನು ಚಿತ್ರೀಕರಿಸಿದ್ದು ಚಿತ್ರದುರ್ಗದ ಇದೇ ಗಿರಿಧಾಮದಲ್ಲಿ. ಸದಾ ಹಸಿರನ್ನು ಹೊದ್ದು ಮಲೆನಾಡಿನ ಅಪೂರ್ವ ಸೊಬಗನ್ನು ಸೃಷ್ಟಿ ಮಾಡಿ ಬಿಸಿಲಿನ ತಾಪವನ್ನು ತನ್ನ ತಂಗಾಳಿಯ ಮೂಲಕ ಪರಿಹರಿಸಿ ನೋಡುಗರ ಕಣ್ಮನಗಳನ್ನು ಮುದಗೊಳಿಸುವಂತಹ ಚಿತ್ರದುರ್ಗದ ಅದ್ಭುತ ಗಿರಿಧಾಮವೇ ಜೋಗಿಮಟ್ಟಿ. ಚಿತ್ರದುರ್ಗ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಬಯಲುಸೀಮೆಯ ಊಟಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಜೋಗಿಮಟ್ಟಿ ಗಿರಿಧಾಮದ ಕುರಿತು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಹಲವು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಚಿತ್ರದುರ್ಗದ ಅತ್ಯಂತ ಎತ್ತರದ ಪ್ರದೇಶವೇ ಜೋಗಿಮಟ್ಟಿ. ಈ ಶಿಖರ ಸಮುದ್ರ ಮಟ್ಟದಿಂದ ಸುಮಾರು 3803 ಅಡಿ ಎತ್ತರವಿದೆ. ಚಿತ್ರದುರ್ಗ ಹೊಳಲ್ಕೆರೆ ಹಾಗೂ ಹಿರಿಯೂರು ತಾಲೂಕಿನ ಸುಮಾರು 10,049 ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಹರಡಿಕೊಂಡಿರುವುದೇ ಈ ಜೋಗಿಮಟ್ಟಿ. ಇಡೀ ಜೋಗಿಮಟ್ಟಿ ಪ್ರದೇಶ ಸುಮಾರು 40 ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ. ಜೋಗಿಮಟ್ಟಿಯ ವಿಶೇಷತೆ ಎಂದರೆ ಇದು ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚಿನ ಗಾಳಿ ಬೀಸುವಂತಹ ಪ್ರದೇಶವೆನಿಸಿಕೊಂಡಿದೆ. ಸುತ್ತಲೂ ಬಯಲು ಹೆಚ್ಚಾಗಿರುವ ಕಾರಣ ಇಲ್ಲಿ ಹೆಚ್ಚಾಗಿ ಗಾಳಿ ಬೀಸುತ್ತಿರುತ್ತದೆ. ಹೀಗೆ ರಭಸದಿ ಬೀಸುವ ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಸಲುವಾಗಿ ಜೋಗಿಮಟ್ಟಿಯಲ್ಲಿ ಹಲವಾರು ಪವನ ವಿದ್ಯುತ್ ಯಂತ್ರಗಳನ್ನು ಅಳವಡಿಸಲಾಗಿದೆ. ಈ ಗಿರಿಧಾಮಕ್ಕೆ ಜೋಗಿಮಟ್ಟಿ ಎಂಬ ಹೆಸರು ಬರಲು ಒಂದು ವಿಶೇಷ ಕಾರಣವಿದೆ. ಹಿಂದೆ ಈ ಗಿರಿಯ ತಪ್ಪಲಿನಲ್ಲಿ ಒಬ್ಬ ಜೋಗಿ ವಾಸಿಸುತ್ತಿದ್ದರಂತೆ. ಪ್ರಸಿದ್ಧ ಯೋಗಿಯೂ ಆಗಿದ್ದ ಇವರಿಗೆ ಅನೇಕ ವನಸ್ಪತಿಗಳ ಪರಿಚಯವಿತ್ತಂತೆ. ಬಡ ರೋಗಿಗಳಿಗೆ ತಮ್ಮ ವನಸ್ಪತಿ ವಿದ್ಯೆಯಿಂದ ಔಷಧಿಯನ್ನು ಅವರು ಮಾಡಿಕೊಡುತ್ತಿದ್ದರಂತೆ. ಈ ತರಹದ ತಮ್ಮ ಸಾಮಾಜಿಕ ಕಾರ್ಯದಿಂದ ಆ ಜೋಗಿಯವರು ದೈವತ್ವಕ್ಕೇರಿದ್ದರು. ಮುಂದೆ ಇದೇ ಗಿರಿಧಾಮದ ತಪ್ಪಲಿನಲ್ಲಿ ಆ ಜೋಗಿಯವರು ನಿರ್ವಾಣ ಹೊಂದಿದ್ದು ಅವರ ಸಮಾಧಿ ಗಿರಿಧಾಮದ ಶಿಖರದಲ್ಲಿರುವುದರಿಂದ ಗಿರಿಧಾಮಕ್ಕೆ ಜೋಗಿ ಮರಡಿ ಎಂಬ ಹೆಸರು ಬಂದು ಅನಂತರ ಜನರ ಆಡುಭಾಷೆಯಲ್ಲಿ ಅದೇ ಜೋಗಿಮಟ್ಟಿ ಎಂದಾಗಿದೆ. 1972 ಕನ್ನಡದ ಅದ್ಭುತ ನಿರ್ದೇಶಕರೆನಿಸಿಕೊಂಡಿರುವ ಪುಟ್ಟಣ ಕಣಗಾಲವರು ಜೋಗಿಮಟ್ಟಿ ಬೆಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶದಲ್ಲಿ ನಾಗರಾವು ಚಲನಚಿತ್ರದ ಬಾರೇ ಬಾರೇ ಚಂದದ ಚಲುವಿನ ತಾರೆ ಎನ್ನುವ ಅದ್ಭುತ ಗೀತೆಯನ್ನು ಚಿತ್ರೀಕರಿಸಿದ್ದರು. ವೀಕ್ಷಕರೇ, ನಿಧಾನಗತಿಯಲ್ಲಿ ಸಾಗುವ ಆ ಗೀತೆಯ ಸನ್ನಿವೇಶದಲ್ಲಿ ಜೋಗಿಮಟ್ಟಿಯ ರಭಸವಾದ ಗಾಳಿಯನ್ನು ನಾವು ಸಾಕ್ಷೀಕರಿಸಬಹುದು. ಆ ಗೀತೆಯಲ್ಲಿ ಕಂಡುಬರುವಂತಹ ಹುಲ್ಲುಗಾವಲು ಇಂದು ದಟ್ಟ ಕಾನನದ ಪ್ರದೇಶವಾಗಿದೆ. ಜೋಗಿಮಟ್ಟಿ ಅರಣ್ಯ ಪ್ರದೇಶವನ್ನು ಸರ್ಕಾರ ವನ್ಯಧಾಮವೆಂದೇ ಘೋಷಿಸಿದೆ. ಜೋಗಿಮಟ್ಟಿಯಲ್ಲಿ ಕರಡಿ, ಜಿಂಕೆ, ಚಿರತೆಗಳಂತಹ ವನ್ಯಪ್ರಾಣಿಗಳಿವೆ. ನವಿಲು ಮತ್ತಿತರೆ ಪಕ್ಷಿಗಳೂ ಸಹ ಲೆಕ್ಕವಿಲ್ಲದಷ್ಟಿವೆ. ಹೀಗಾಗಿ ದಿನನಿತ್ಯವೂ 100+ ಜನ ಈ ನಿಸರ್ಗದ ಸೌಂದರ್ಯವನ್ನು ಸವಿಯಲೆಂದೇ ಜೋಗಿಮಟ್ಟಿಗೆ ಭೇಟಿ ನೀಡುತ್ತಾರೆ. ಗಿರಿಶಿಖರದ ಮೇಲೆ ಕಾಣುವ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದ ದೃಶ್ಯಾವಳಿಗಳಿಗೆ ಮನಸೋಲದವರೇ ಇಲ್ಲ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಲೆನಾಡದ ಸೌಂದರ್ಯವನ್ನೇ ನಾಚಿಸುವಂತಹ ಅದ್ಭುತ ಸೊಬಗು ಜೋಗಿಮಟ್ಟಿಯಲ್ಲಿ ಮೈದಳೆದಿರುತ್ತದೆ. ಜೋಗಿಮಟ್ಟಿಯ ತುತ್ತ ತುದಿಯಲ್ಲಿ ಸುಂದರವಾದ ಪರಿಸರದ ಆವರಣದಲ್ಲಿ ಜೋಗಿಯ ದೇವಾಲಯವಿದೆ.
ದೇಗುಲದ ಮುಂಭಾಗದಲ್ಲಿಯೇ ಅರಣ್ಯ ಇಲಾಖೆಯು ನಿರ್ಮಿಸಿರುವಂತಹ ವೀಕ್ಷಣಾ ಗೋಪುರವಿದೆ. ಈ ವೀಕ್ಷಣಾ ಗೋಪುರವನ್ನೇರಿ ವೇಗವಾಗಿ ಬೀಸುವ ಆ ಗಾಳಿಗೆ ಮೈಯೊಡ್ಡಿ ನಿಲ್ಲುವುದು ಸವಾಲಿನ ಕೆಲಸವೆನಿಸುತ್ತದೆ. ಜೋಗಿಮಟ್ಟಿಯಲ್ಲಿ 1905 ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾಗಿರುವ ಅರಣ್ಯ ಇಲಾಖೆಯ ಪ್ರವಾಸಿ ಬಂಗಲೆ ಇದೆ. ಚಿತ್ರದುರ್ಗ ನಗರವನ್ನು ಬ್ರಿಟಿಷರು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿಕೊಂಡು ಪೊಲೀಸ್ ತುಕಡಿಯೊಂದನ್ನು ನೇಮಕ ಮಾಡಿದ್ದರಂತೆ. ಆದರೆ ಆ ಪೊಲೀಸ್ ತುಕಡಿಯಲ್ಲಿದ್ದವರೆಲ್ಲ ಶೀತನಾಡಿನಿಂದ ಬಂದವರಾದ್ದರಿಂದ ಅವರಿಗೆ ಚಿತ್ರದುರ್ಗದ ರಣಬಿಸಿಲು ತಡೆಯಲಾಗಲಿಲ್ಲ. ಆಗ ಬ್ರಿಟಿಷರು ಆ ತುಕಡಿಯಲ್ಲಿದ್ದವರೆಲ್ಲರಿಗಾಗಿ ನಿರ್ಮಾಣ ಮಾಡಿದಂತಹ ಪ್ರವಾಸಿ ಬಂಗಲೆ ಇದಾಗಿದೆ. ಮೈಸೂರಿನ ಅಚ್ಚುಮೆಚ್ಚಿನ ಅರಸರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರವರಿಗೆ ಈ ಬಂಗಲೆ ಅಚ್ಚುಮೆಚ್ಚಾಗಿತ್ತು. ಅವರು ಚಿತ್ರದುರ್ಗಕ್ಕೆ ಭೇಟಿ ನೀಡಿದಾಗಲೆಲ್ಲ ಈ ಬಂಗಲೆಯಲ್ಲಿಯೇ ತಮ್ಮ ವಾಸ್ತವ್ಯ ಹೂಡುತ್ತಿದ್ದರು. ಜೋಗಿಮಟ್ಟಿಯಲ್ಲಿ ಪ್ರವಾಸಿಗರಿಗೆ ವಿಶ್ರಾಂತಿ ಕೊಠಡಿಗಳು ಸಹ ಲಭ್ಯವಿದೆ. ಅರಣ್ಯ ಇಲಾಖೆಯ ಪರವಾನಿಗೆಯನ್ನು ಪಡೆದುಕೊಂಡು ವಿಶ್ರಾಂತಿ ಗೃಹಗಳಲ್ಲಿ ವಾಸ್ತವ್ಯ ಹೂಡಬಹುದು. ಬಂಡೆಗಳಲ್ಲಿ ಸ್ವಾಭಾವಿಕವಾಗಿ ನಿರ್ಮಾಣಗೊಂಡಿರುವ ದೊಣೆಗಳು ಜೋಗಿಮಟ್ಟಿಯಲ್ಲಿ ಅಲ್ಲಲ್ಲಿ ಕಾಣಸಿಗುತ್ತವೆ. ಪ್ರಾಣಿ ಪಕ್ಷಿಗಳ ದಾಹವನ್ನು ತೀರಿಸಲು ಈ ದೊಣೆಗಳೇ ಆಸರೆಯಾಗಿವೆ. ಮಳೆಗಾಲದಲ್ಲಿ ತುಂಬಿಕೊಳ್ಳುವಂತಹ ದೊಣೆಗಳು ವರ್ಷಪೂರ್ತಿ ನೀರನ್ನು ಹಿಡಿದಿಟ್ಟುಕೊಂಡಿರುತ್ತವೆ. ಮಳೆ ಸುರಿದಾಗ ಜೋಗಿಮಟ್ಟಿಯಲ್ಲಿ ಅಲ್ಲಲ್ಲಿ ತೊರೆಗಳು ಸೃಷ್ಟಿಯಾಗುತ್ತವೆ. ಮೇಲಿನಿಂದ ಧುಮ್ಮಿಕ್ಕಿ ಹರಿಯುವಂತಹ ಆ ಜಲಧಾರೆಗಳು ಪಶ್ಚಿಮ ಘಟ್ಟಗಳನ್ನೇ ನಾಚಿಸುತ್ತದೆ. ಜೋಗಿಮಟ್ಟಿಯ ಅದ್ಭುತ ಅರಣ್ಯದಲ್ಲಿ ಹೊನ್ನೆ, ತೇಗ, ಶ್ರೀಗಂಧ, ಬಿದಿರು, ಹೊಂಗೆ, ನೆಲ್ಲಿ ಸೇರಿ ಬಗೆ ಬಗೆಯ ಸಸ್ಯಕಾಶಿಯೇ ಇದೆ. ಅಷ್ಟೇ ಅಲ್ಲದೆ 200 ಹೆಚ್ಚು ಪ್ರಭೇದದ ಅಪರೂಪದ ಔಷಧೀಯ ಮೂಲಿಕೆಗಳನ್ನು ಜೋಗಿಮಟ್ಟಿಯಲ್ಲಿ ನಾವು ಕಾಣಬಹುದು. ಇತ್ತೀಚೆಗೆ ಪ್ರೀವೆಡ್ಡಿಂಗ್ ಫೋಟೋಗಾಗಿಯೇ ನೆಚ್ಚಿನ ತಾಣವೆನಿಸಿಕೊಂಡಿದೆ ಈ ಜೋಗಿಮಟ್ಟಿ ಪ್ರದೇಶ. ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿರುವ ಮೆಟ್ಟಿಲುಗಳನ್ನೇರಿ ಜೋಗಿಮಟ್ಟಿಯ ಗಿರಿಧಾಮದ ಶಿಖರವನ್ನು ತಲುಪಬಹುದು. ಜೋಗಿಮಟ್ಟಿಯ ತಪ್ಪಲಿನಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಅವುಗಳಲ್ಲಿ ಆಡುಮಲ್ಲೇಶ್ವರ ಹಾಗೂ ಹಿಮವತ್ ಕೇದಾರ ಪ್ರಮುಖದ್ದಾಗಿವೆ. ಆಡುಮಲ್ಲೇಶ್ವರದಲ್ಲಿ ಕಿರು ಮೃಗಾಲಯ ಹಾಗೂ ಮೃಗಾಲಯದ ಪಕ್ಕವೇ ಮಕ್ಕಳ ಉದ್ಯಾನವನವಿದೆ. ಹಿಮವತ್ ಕೇದಾರದಲ್ಲಿ ಸಣ್ಣ ಗುಹೆಯಲ್ಲಿ ಶಿವಲಿಂಗವಿದ್ದು ಬಸವಣ್ಣನ ಬಾಯಿಯಿಂದ ಸದಾಕಾಲ ಸಿಹಿ ನೀರು ಸುರಿಯುತ್ತಿರುತ್ತದೆ. ಮಳೆಗಾಲದ ಸಮಯ ನೀರು ಧುಮ್ಮಿಕ್ಕಿ ಹರಿಯುತ್ತದೆ. ಬೆಂಗಳೂರಿನಿಂದ ಚಿತ್ರದುರ್ಗ ಸುಮಾರು 200 ದೂರವಿದೆ. ಚಿತ್ರದುರ್ಗದಿಂದ ಜೋಗಿಮಟ್ಟಿ ಕೇವಲ 10 ಅಂತರದಲ್ಲಿದೆ. ಬಿಸಿಲನಾಡು ಚಿತ್ರದುರ್ಗದಲ್ಲಿ ತಂಪಾದ ವಾತಾವರಣವನ್ನು ತನ್ನ ಮಡಿಲಲ್ಲಿಟ್ಟುಕೊಂಡಿರುವಂತಹ ಜೋಗಿಮಟ್ಟಿ ಗಿರಿಧಾಮ ನಿಜಕ್ಕೂ ಈ ಭಾಗದ ಪ್ರಾಕೃತಿಕ ಅಚ್ಚರಿ. ಪ್ರಿಯ ವೀಕ್ಷಕ ಬಂಧುಗಳೇ, ತಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ಬಿಸಿಲನಾಡಿನಲ್ಲಿರುವಂತಹ ಅದ್ಭುತ ಗಿರಿಧಾಮವಾಗಿರುವ ಜೋಗಿಮಟ್ಟಿಯನ್ನು ಸಹ ವೀಕ್ಷಿಸಬಹುದು ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.